ಎಲ್ಲರಿಗೂ ನಮಸ್ಕಾರ. ನಮ್ಮ ಅಪ್ಪನ ಪ್ರೀತಿನ ಅಪ್ಪ ಮಗನ ನೆನೆಸ್ಕೊಂಡು ನಾನು ನಿಮ್ಮ ಮಾತುಗಳನ್ನ ಶುರು ಮಾಡ್ತೀನಿ. ನನಗೆ ಕೆಳಗೆ ಕಾಯ್ತಾ ಇದ್ದೆ, ನನ್ನ ಮಗನ ಬರಕ್ಕೆ ಬಿಟ್ಟಿದ್ದೀನಿ, ನನ್ನ ಮಕ್ಕಳು ನಾವು ಕೆಳಗೆ ಕಾಯ್ರಿ ಅಂತ ಹೇಳಿದೆ, ಆದರೆ ಈ ಮಗನ ನಾನು ರಿಸೀವ್ ಮಾಡಬೇಕು ಅಂತ ಕೇಳಕ್ಕೆ ಕಾಯ್ತಾ ಇದ್ದೆ. ಈ ಸುದೀಪ್ ನೋಡಿದ್ರೆ ಏನೋ ಒಂಥರ ಖುಷಿ ನನಗೆ. ಸೊ ಅದಕ್ಕೆ ಫಸ್ಟ್ ಅನ್ಸಿದ್ದು ಸುದೀಪ್ ಫಂಕ್ಷನಲ್ಲಿ ಇರಬೇಕು. ಸುದೀಪ್ಗೆ ನಾನು ಹೇಳೋದೇನಿಲ್ಲ, ಆರ್ಡರ್ ಮಾಡೋದು ನಾಳೆ ಫಂಕ್ಷನ್ಗೆ ಬಾ ಅಂತ. ಅದೇ ಥರ ನನ್ನ ಮಗ ಸುದೀಪು ಅಷ್ಟೇ, ಹಣ ನಾಳೆ ಫಂಕ್ಷನ್ಗೆ ಬನ್ನಿ ಅಂತ. ಇಷ್ಟೇ ನಮ್ಮ ಇಬ್ಬರಲ್ಲಿರೋ ಪ್ರೀತಿ ಬಾಂಧವ್ಯ. ನಾವು ಹೆಚ್ಚಿಗೆ ಮಾತಾಡಿದಿಲ್ಲ, ಬಟ್ ನಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕೆ ಆಗೋದಿಲ್ಲ. ಸೊ ಸುದೀಪ್ ಥ್ಯಾಂಕ್ಸ್, ಯು ರಿಮೈಂಡ್ ಒನ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಐ ಆಲ್ವೇಸ್ ಲವ್ ಯು. ಮ್ಯಾಗ್ಲಿಂಗ್ ಲವ್ ಯುತ್ ಹೇಳಿದ ಟೈಮ್ ಸುದೀಪ್ ಬಂದ ತಕ್ಷಣ ಹೇಳಿದ್ರು, ಹಣ ತುಂಬ ಸ್ಮಾರ್ಟ್ ಆಗಿದ್ದೀರ ಅಂತ. ಐ ಆಮ್ ಯುವರ್ ಫಾದರ್ ಅಂದೆ ನಾನು. ಸಂಜೆ ಐ ಆಮ್ ಸ್ಮಾರ್ಟ್, ಯು ಆರ್ ಸ್ಮಾರ್ಟ್, ಐ ಆಲ್ ವೆರಿ ಸ್ಮಾರ್ಟ್ ಅಟ್ಲೀಸ್ಟ್ ಫಾರ್ ಯು. ಸೊ ಆ ಥರ ದಿಸ್ ಇಸ್ ಅವರ್ ರಿಲೇಶನ್ಶಿಪ್. ಯಾವುದೋ ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಕೆಮಿಸ್ಟ್ರಿ ಚೆನ್ನಾಗಿರಬೇಕು, ಬಯಾಲಜಿ ಚೆನ್ನಾಗಿರಬೇಕು, ಮ್ಯಾಥಮೆಟಿಕ್ಸ್ ಚೆನ್ನಾಗಿರಬೇಕು. ಇದರಲ್ಲಿ ಮ್ಯಾಥಮೆಟಿಕ್ಸ್ ಚೆನ್ನಾಗಿತ್ತು, ಸಿನಿಮಾ ಒಳಗೆ ಕೆಮಿಸ್ಟ್ರಿ ಚೆನ್ನಾಗಿತ್ತು, ಹಿಂದೆ ಡೈರೆಕ್ಟರ್ ಜೊತೆ ಕೆಮಿಸ್ಟ್ರಿ ಚೆನ್ನಾಗಿತ್ತು, ಇದರಲ್ಲಿ ಬಯಾಲಜಿ ಇಲ್ಲ ಇದರಲ್ಲಿ. ಸೊ ಇದಷ್ಟು ಚೆನ್ನಾಗಿತ್ತು ಆ ದೃಶ್ಯ ಒನ್ನ ರಿಸಲ್ಟ್ ಅದು. ಅತತ್ರ ಲೆಟ್ ಅಸ್ ಗೋ ಬ್ಯಾಕ್ 7 ಇಯರ್ಸ್ ಬ್ಯಾಕ್. ನನ್ನ ಇಮೇಜ್ ಪರ್ಸ್ಪೆಕ್ಟಿವ್ ಬದಲಾಗ್ತಾ ಇರುತ್ತೆ, ಇಂಡಸ್ಟ್ರಿ ಬದಲಾಗುತ್ತೆ. ಅದಕ್ಕೆ ಕಾರಣ ಎರಡು ಪಿಕ್ಚರ್, ಒಂದು ನನ್ನ ಮಗ ಡೈರೆಕ್ಟ್ ಮಾಡಿದ್ದು ಮಾಣಿಕ್ಯ, ಇನ್ನೊಂದು ದೃಶ್ಯ. ಆದರೆ ಫಸ್ಟ್ ಬದಲಾವಣೆ ಬಂದು ಕ್ರೆಡಿಟ್ ಮಾಣಿಕ್ಯಗೆ. ಈ ಮಾಣಿಕ್ಯ ಈ ಮಾಣಿಕ್ಯನ ಪಾತ್ರ ಬದಲಾಯಿಸಿದ್ದು. ನೀವು ಅಂದರೆ ಎದುರುಕೊಂಡೇ ಬಂದು ಕೇಳ್ತಾರೆ, ಸುದೀಪ್ ಹೀರೋ ಆಗಿರೋವನ್ನ ಅಪ್ಪಿನ ಪಾತ್ರ ಮಾಡಿಸ್ಬೋದಾ ಅಂತ. ಸುದೀಪ್ ಯಾವತ್ತಿದ್ರೆ ಅಪ್ಪ ನೀನು ಬರ್ತೀನಿ ಹೋಗು ಅಂತೇಳಿ ಅಪ್ಪ ಮಾಡಿದ್ದು. ಬಟ್ ಆ ಪಾತ್ರ ಎಷ್ಟು ಜನಕ್ಕೆ ಎಷ್ಟು ಇಮೇಜ್ ಕೊಡ್ತು, ಎಷ್ಟು ನನ್ನನ್ನು ಬದಲಾಯಿಸ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಅದೇ ಥರ ದೃಶ್ಯ ಕೂಡ, ಅದರಲ್ಲಿ ಒಂದು ಅಪ್ಪನ ಪಾತ್ರ. ಮತ್ತೆ ಇನ್ನು ಈ ಡೆಸ್ಟಿನಿ ನಮ್ಮನ್ನು ತುಂಬ ಜನನ್ನ ಎಲ್ಲೆಲ್ಲಿಂದನೂ ಸೇರಿಸ್ತಾ ಬರುತ್ತೆ, ನಮ್ಗೆ ಯಾರಿಗೂ ಅದು ಅರ್ಥನೇ ಆಗೋದಿಲ್ಲ. ಹತ್ರ ನಂಗೆ ಒನ್ ಹತ್ರ ಒಂದು ಪಿ ವಾಸು ಅವರ ರಾಮಾಚಾರಿ ಚಿನ್ನ ತಮ್ಮನ ಪಿಕ್ಚರ್ ದೇವ ನಮ್ಗೆ ಅವ್ರಿಗೆ ಡೈರೆಕ್ಟ್ ಕನೆಕ್ಷನ್ ಇಂದ ಹೋದ್ರು ನನ್ನ ಜೀವನಕ್ಕೆ ಪಂಚಕೊಂಡಂಥ ಪಿಕ್ಚರು, ಪಂಚ್ಕೊಂಡಂಥ ಪಿಕ್ಚರು, ಜೀವನ ಬದಲಾಯಿಸಿದಂಥ ಪಿಕ್ಚರು, ಎಲ್ಲೋ ಶಾಂತಿ ಕ್ರಾಂತಿಯಲ್ಲಿ ಬೀಳುತ್ತಂಗೆ ಎತ್ತಿಬಿಟ್ಟಂಥ ಪಿಕ್ಚರು. ಅದು ಕ್ರೆಡಿಟ್ ಗೋಸ್ಟು ಪಿ ವಾಸು ಅವರು. ಮತ್ತೆ ಅದರ ಡೆಸ್ಟಿನಿ ಸಮ್ವೇರ್ ಯು ಆರ್ ಡೆಸ್ಟಿನ್ ಟು ಬಿ ಟುಗೆದರ್ ಸರ್. ನಾವಿಬ್ಬರು ಜೊತೆಲಿ ಇರಬೇಕು, ಜೊತೆಲಿ ಕೆಲಸ ಮಾಡಬೇಕು. ಅದೇ ಅದಕ್ಕೆ ವಿ ಜಾಯಿನ್ ಡೆಸ್ಟಿನ್ ಪುಟ್ಸ್ ಅಸ್ ಬ್ಯಾಕ್ ಟುಗೆದರ್ ಅಗೇನ್ ಟು ಫಾರ್ ದೃಶ್ಯ. ಆ್ಯಂಡ್ ಅಗೇನ್ ದೃಶ್ಯನೂ ಚೆನ್ನಾಗಾಯಿತು, ದೃಶ್ಯ ಫಿಲ್ಮು ಚೆನ್ನಾಗಾಗುತ್ತೆ, ಅದರಲ್ಲೇನು ಸಂಶಯ ಇಲ್ಲವೇ ಇಲ್ಲ. ಬಿಕಾಸ್ ದಿಸ್ ಟೈಮ್ ದಿ ಫೀಲ್ ಏನ್ ವಾಟ್ ಈಸ್ ವಿ ಡಿಸೈಡ್ ನಾವು ಇಡೀ ಇಫ್ ಯು ಸಿ ಆಲ್ ದೃಶ್ಯ ದೇರ್ ಆರ್ ದೃಶ್ಯ ಇನ್ ಆಲ್ ಲ್ಯಾಂಗ್ವೇಜಸ್ ಆಲ್ ಓವರ್ ವರ್ಲ್ಡ್ ಆಲ್ಸೋ ಇಟ್ ಇಸ್ ರೀಮೇಡ್ ಬಟ್ ದಿಸ್ ಒನ್ ಬಿಗ್ ಚೇಂಜ್ ನೋಬಡಿ ವಾಸ್ ದಿಸ್ ದಿಸ್ ಇಸ್ ಒನ್ ಚೇಂಜ್ ವಿ ಪುಟ್ ಎಲ್ಲರೂ ಅನ್ಕೋತಾರೆ ಇದು ಹಾಕಿದ ತಕ್ಷಣ ಯಾವುದೋ ಸಿಚುವೇಶನ್ ಬಂದಾಗ ಹೀರೋ ಹಿಂಗೆ ನಂಬ್ತಾನೆ ಏನೋ ಮಾಡ್ತಾನೆ ಅಂತ. ಬಟ್ ಎಲ್ಲೂ ಒಂದು ಸಿನಿಮಲ್ಲಿ ನನ್ನಲ್ಲ ನಾವು, ಯಾಕಂದ್ರೆ ಅವ್ರು ನೋಡ್ರೆ ಹೀರೋ ಇದನ್ನ ಹಾಕೊಂಡು ನೆಸೆಸಿಟಿನೂ ಇಲ್ಲ, ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಈ ಪರ್ಟಿಕ್ಯುಲರ್ ಹೀರೋಗೆ ಇದನ್ನ ತೆಗೆದು ಹಿಂಗೆ ಹಾಕೊಂಡು ನೆಸೆಸಿಟಿನೂ ಬರಲಿಲ್ಲ ನಮಗೆ. ಸುಮ್ಮನೆ ಮಾಡ್ಕೊಂಡ್ಬಂದ್ರೆ ಸಾಕು. ಇನ್ನು ನೆಕ್ಸ್ಟ್ ಬಂದರೆ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಅಂತ ಬಂದರೆ ನಾನು ನಮ್ಮಂತ ಇಲ್ಲ ಕೂತಾಳೆ, ಅವಳು ತುಂಬ ಪ್ರೀತಿ, ಅವಳು ನನ್ನ ರೇಗಿಸೋದಕ್ಕೆ ಅವಳು ಕೊಟ್ಟರೆ ಯಾರೂ ಇಲ್ಲ, ಅಷ್ಟು ಚೆನ್ನಾಗಿ ರೇಗಿಸ್ತಾ ನೋಡ್ತಾಳೆ. ಈ ಸಿನಿಮಾದಲ್ಲಿ ಏನು ಮಾಡಿಲ್ಲ ನಾನು ಇನ್ನೂ ಅಂತಾಳೆ ಆ ಥರ. ಅದೇ ಕೆಮಿಸ್ಟ್ರಿ ನನಗೆ ನಂಬೆ ನಾಯರಿಗೆ, ಅವಳೇ ಸ್ಫೂರ್ತಿ. ಅದಕ್ಕೆ ಅಂದರೆ ಮನೆಯಲ್ಲಿ ತಂದೆ ತಾಯಿ ಯಾವಾಗಲೂ ತಂಟುತನ ಇರ್ಬೇಕು, ಅವರು ಅತ್ಯಂತ ಮಧ್ಯೆ ಮಕ್ಕಳು ಇದ್ದಾಗ ಅವ್ರು ನಾಚ್ಕೋತಿರ್ತಾರೆ.
ಖುಷಿ ಪಡ್ತಿರ್ತಾರೆ. ತಂದೆ ತಾಯಿ ಖುಷಿ ಇದ್ದರೆ ಮಕ್ಕಳ ಜೊತೆ ಖುಷಿಯಾಗಿರ್ತಾರೆ. ಅದೇ ಫಸ್ಟು, ತುಂಬ ಇಂಪಾರ್ಟೆಂಟು.